ಕರ್ನಾಟಕ ಕಲೆಗಳ ನೆಲೆವೀಡು, ಕಲಾವಿದರಿರುವ ನಾಡು, ಸಮೃದ್ಧಿಯ ಬೀಡು. ತನ್ನ ದೃಢ ಸಂಕಲ್ಪ ಹಾಗೂ ಜನಪರ ನಡೆಯಿಂದ ಅಪಾರ ಬೆಂಬಲಿಗರನ್ನು ಸಂಪಾದಿಸಿರುವ ಗೋಪಾಲರು ಕರಿಸಂದ್ರದಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಬ್ಬ ಚಿಕ್ಕ ಹುಡುಗ ರಾಜಕುಮಾರ ವಿಷ್ಣುವರ್ಧನ್ ಶಂಕರ್ ನಾಗರ್ ಅವರ ತರಹ ಉತ್ತಮವಾಗಿ ನಡೆಸಿದ್ದಕ್ಕೆ ಮನಸೋತ ಗೋಪಾಲ್ರವರು ಆ ಹುಡುಗನಿಗೆ ಸ್ಥಳದಲ್ಲೇ ವೈಯಕ್ತಿಕ ಬಹುಮಾನ ವಿತರಣೆ ಮಾಡಿ ಸನ್ಮಾನಿಸಿದರು. ಮತ್ತೊಂದು ಕಡೆ ಭುವನೇಶ್ವರಿ ನಗರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ಚಿತ್ರಗಳ ಡೈಲಾಗ್ಗಳನ್ನು ಅದ್ಭುತವಾಗಿ ಲೀಲಾಜಾಲವಾಗಿ ಅಂತ ಕಿರಿಯ ವಯಸ್ಸಿನಲ್ಲಿ ಹೇಳುವ ಯಶಿತ್ ಎಂಬ ಪುಟ್ಟ ಕಂದಮ್ಮಳ ಪ್ರತಿಭೆಗೆ ಮನಸೋತು ಆಕೆಯ ಈ ವರ್ಷದ LKGಯ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ಭರಿಸಿದ್ದಾರೆ. ಈ ಎರಡೂ ಸಮಾರಂಭಗಳಲ್ಲಿ ನೆರೆದಿದ್ದ ಸಹಸ್ರಾರು ಜನ ಇದಕ್ಕೆ ಸಾಕ್ಷಿಯಾದರು. ಕಲೆಯ ಬಗ್ಗೆ ಗೋಪಾಲ್ರವರಿಗೆ ವಿಶೇಷ ಆಸಕ್ತಿ ಮತ್ತು ಗೌರವವಿರುವುದರಿಂದ ಮುಂದೆ ಶಾಸಕರಾಗಿ ಆಯ್ಕೆಯಾದ ಮೇಲೆ ಕಲಾಪೋಷಣೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೆ ಮುಕ್ತ ಅವಕಾಶ ಕಲ್ಪಿಸಿ ಕಲಾವಿದರನ್ನು ಬೆಳೆಸುವುದರಲ್ಲಿ ಅನುಮಾನವೇ ಇಲ್ಲ.